ಪಂಜಾಬ್ ಕಿಂಗ್ಸ್ ಹಾಗೂ ಗುಜರಾತ್ ಟೈಟನ್ಸ್ ನಡುವೆ ನಡೆದಂತಹ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ 3 ವಿಕೆಟ್ಗಳಿಂದ ಪಂದ್ಯವನ್ನ ಗೆದ್ದುಕೊಂಡಿದ್ದಾರೆ. ಕೊನೆ ಓವರ್ ವರೆಗೂ ಬಂದಂತ ಈ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ಗೆಲ್ತಾರೆ ಅಂತ ಯಾರೂ ಕೂಡ ಅನ್ಕೊಂಡಿರಲಿಲ್ಲ. ಟಾಸ್ ಗೆದ್ದು ಮೊದಲು ಬೌಲಿಂಗ್ ಆರಿಸಿಕೊಂಡಂತ ಪಂಜಾಬ್ ಗುಜರಾತ್ ಟೈಟನ್ಸ್ ಬ್ಯಾಟ್ಸ್ಮನ್ ಗಳನ್ನ ಕಟ್ ಹಾಕೋದ್ರಲ್ಲಿ ಎಡವುತ್ತಾರೆ. ಗುಜರಾತ್ ಟೈಟನ್ಸ್ ಪರ ಶುಭ್ಮನ್ ಗಿಲ್ ಸೂಪರ್ ಆದಂತಹ ಆಟವನ್ನ ಆಡ್ತಾರೆ. ಓಪನರ್ ಆಗಿ ಬಂದಂತ ಶುಭ್ಮನ್ ಗಿಲ್ 20 ಓವರ್ ಕಂಪ್ಲೀಟ್ ಆಗೋವರೆಗೂ ಕ್ರೀಸ್ನಲ್ಲೇ ಇರ್ತಾರೆ. 48 ಬಾಲ್ಗಳಲ್ಲಿ ಶುಭ್ಮನ್ ಗಿಲ್ 4 ಸಿಕ್ಸರ್ ಹಾಗೂ 6 ಬೌಂಡ್ರಿ ಹೊಡೆಯೋ ಮುಖಾಂತರ 89 ರನ್ಗಳನ್ನ ಗಳಿಸ್ತಾರೆ. ಒಂದು ಹಂತದಲ್ಲಿ ಶುಭ್ಮನ್ ಗಿಲ್ ಬಹಳನೇ ಸುಲಭವಾಗಿ ಸೆಂಚುರಿಯನ್ನ ಕೂಡ ಹೊಡಿಬೋದಿತ್ತು. ಆದರೆ ಇನ್ನಿಂಗ್ಸ್ನ ಕೊನೆಯಲ್ಲಿ ಬಂದಂಥ ರಾಹುಲ್ ತಿವಾಟಿಯ ಅವರು ಕೂಡ ತುಂಬಾ ಅಗ್ರೆಸಿವ್ ಆಗಿ ಬ್ಯಾಟಿಂಗ್ ಅನ್ನ ಆಡಿ ಗುಜರಾತ್ ಟೈಟನ್ ಸ್ಕೋರ್ ಅನ್ನ ತುಂಬಾ ಹೆಚ್ಚಾಗೋದ್ರಲ್ಲಿ ಸಹಾಯ ಮಾಡ್ತಾರೆ. ರಾಹುಲ್ ತಿವಾಟಿಯ 8 ಬಾಲ್ಗಳಲ್ಲಿ 23 ರನ್ಗಳನ್ನ ಗಳಿಸ್ತಾರೆ. ಮೊದಲನೇ ಇನ್ನಿಂಗ್ಸ್ ಮುಗಿದಾಗ ಗುಜರಾತ್ ಟೈಟನ್ಸ್ ಈ ಪಂದ್ಯವನ್ನ ಗೆಲ್ಬಹುದು, ಈ ಸೀಸನ್ ಅಲ್ಲಿ 200 ರನ್ಗಳು ಚೇಸ್ ಆಗಿಲ್ಲ ಅಂತ ಎಲ್ಲರೂ ಕೂಡ ಅನ್ಕೊಂಡಿದ್ರು. ಅದೇ ರೀತಿ ಪಂಜಾಬ್ ಕಿಂಗ್ಸ್ ಕೂಡ ಇನ್ನಿಂಗ್ಸ್ನ ಆರಂಭದಲ್ಲಿ ಅಷ್ಟೇನು ಒಳ್ಳೆ ಬ್ಯಾಟಿಂಗ್ ಆಡಲಿಲ್ಲ. ಆದರೆ ಇನ್ನಿಂಗ್ಸ್ ಕೊನೆಯಲ್ಲಿ ಶಶಾಂಕ್ ಸಿಂಗ್ ಹಾಗೂ ಅಶುತೋಷ್ ಅವರ ಅದ್ಭುತವಾದ ಆಟದ ನೆರವಿನಿಂದ ಪಂಜಾಬ್ ಕಿಂಗ್ಸ್ ಪಂದ್ಯವನ್ನ ಗೆದ್ಕೋತಾರೆ. ಸೂಪರ್ ಆಗಿ ಆಡಿದಂತ ಶುಭ್ಮನ್ ಗಿಲ್ ಅವರ ಆಟ ವ್ಯರ್ಥವಾಗಿ ಹೋಗುತ್ತೆ.